ಐದು ದಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಹೋಮ್ ಇರ್ತಾರೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಸಿಎಂ ಮನೆಗೆ ವಾಪಸ್ ಆಗಿದ್ದಾರೆ ಒಂಬತ್ತು ದಿನ ಇದ್ರು ಮಣಿಪಾಲ್ ಆಸ್ಪತ್ರೆಯಲ್ಲಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಕೊರೋನಾದಿಂದ ಗುಣಮುಖರಾಗಿದ್ದಾರೆ ಹೀಗಾಗಿ ಮನೆಗೆ ವಾಪಸ್ ಆಗಿದ್ದಾರೆ ಸಿಎಂಗೆ ಹೋಮ್ ಕ್ವಾರಂಟೈನ್ ಅಂತ ಹೇಳಿ ಐದು ದಿನ ಮುಖ್ಯಮಂತ್ರಿಗಳು ಹೋಮ್ ಕ್ವಾರಂಟೈನ್ನಲ್ಲಿರ್ತಾರೆ ಒಂಬತ್ತು ದಿನದಿಂದ ಆಸ್ಪತ್ರೆಯಲ್ಲಿದ್ದರು ಇದೀಗ ಕೊರೋನಾದಿಂದ ಗುಣಮುಖರಾಗಿ ಮುಖ್ಯಮಂತ್ರಿಗಳು ಆಸ್ಪತ್ರೆಗೆ ಮರಳಿರೋದು ಸಂತಸದ ವಿಚಾರ ಇಡೀ ರಾಜ್ಯ ಒಂದು ರೀತಿ ಆತಂಕಕ್ಕೆ ಒಳಗಾಗಿತ್ತು ಮುಖ್ಯಮಂತ್ರಿಗಳಿಗೆ ಕೊರೋನಾ ಪಾಸಿಟಿವ್ ಅನ್ನೋ ವಿಚಾರ ತಿಳಿದಾಗ ಆದರೆ ಇದೀಗ ಒಂಬತ್ತು ದಿನಗಳ ಚಿಕಿತ್ಸೆಯ ಬಳಿಕ ಮುಖ್ಯಮಂತ್ರಿಗಳು ಸಂಪೂರ್ಣ ಗುಣಮುಖರಾಗಿದ್ದಾರೆ ಪರಿಣಾಮ ಆಸ್ಪತ್ರೆಯಿಂದ ಬಿ ಎಸ್ ವೈ ಡಿಸ್ಚಾರ್ಜ್ ಆಗಿ ತಮ್ಮ ಮನೆಗೆ ವಾಪಸ್ ಆಗಿದ್ದಾರೆ ಐದು ದಿನ ಇದಾದ ನಂತರ ಮುಖ್ಯಮಂತ್ರಿಗಳು ಹೋಮ್ ಕ್ವಾರಂಟೈನ್ ನಲ್ಲಿ ಇರ್ತಾರೆ ಅದಾದ ಬಳಿಕ ಮತ್ತೆ ತಮ್ಮ ಕೆಲಸಕ್ಕೆ ಮರಳಬಹುದು ಮೂರು ದಿನ ಮನೆಯಲ್ಲೇ ವಿಶ್ರಾಂತಿ ತೆಗೆದುಕೊಳ್ಳಿ ಅಂತ ಹೇಳಿ ವೈದ್ಯರು ಸೂಚನೆ ಕೊಟ್ಟಿದ್ದಾರೆ ಸೊ ಕಾವೇರಿ ನಿವಾಸದಲ್ಲಿದ್ದಾರೆ ಸದ್ಯ ಸಿಎಂ ಬಿ ಎಸ್ ವೈ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಿದ್ದ ಹಾಗೆ ಕಾವೇರಿ ನಿವಾಸಕ್ಕೆ ತೆರಳಿದ್ದಾರೆ ಕೊರೋನಾದಿಂದ ಸಿಎಂ ಸಂಪೂರ್ಣವಾಗಿ ಗುಣಮುಖರಾಗಿ ಮಣಿಪಾಲ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಕಾವೇರಿ ನಿವಾಸಕ್ಕೆ ತೆರಳಿರೋದು ಹಲವರು ಶುಭಾಶಯವನ್ನು ಕೂಡ ಕೋರಿದ್ರು ಈ ಸಂದರ್ಭದಲ್ಲಿ ಆಸ್ಪತ್ರೆಯಿಂದ ಸಿಎಂ ಯಡಿಯೂರಪ್ಪ ಡಿಸ್ಚಾರ್ಜ್ ಆಗ್ತಿದ್ದ ಹಾಗೆ ನೇರವಾಗಿ ಕಾವೇರಿ ನಿವಾಸಕ್ಕೆ ಹೋದ್ರು ಒಂದು ವಾರಕ್ಕೂ ಅಧಿಕ ಒಂಬತ್ತು ದಿನಗಳ ಕಾಲ ಮಣಿಪಾಲ್ ಆಸ್ಪತ್ರೆಯಲ್ಲಿ ಮುಖ್ಯಮಂತ್ರಿಗಳು ಚಿಕಿತ್ಸೆಯನ್ನ ಪಡೆದುಕೊಂಡ್ರು ಇದೀಗ ಕೊರೋನಾದಿಂದ ಗುಣಮುಖರಾಗಿದ್ದಾರೆ ಅನ್ನುವಂಥ ಮಾಹಿತಿ ಮೇಲೆ ಅವ್ರನ್ನ ಡಿಸ್ಚಾರ್ಜ್ ಮಾಡಿರೋದು ಜೊತೆಗೆ ಮೂರು ದಿನ ಮನೆಯಲ್ಲೇ ವಿಶ್ರಾಂತಿ ಪಡಿರಿ ಅಂತ ಹೇಳಿ ವೈದ್ಯರು ಸೂಚನೆಯನ್ನ ಕೂಡ ಕೊಟ್ಟಿರೋದು ಸೊ ನಾಡಿನ ಮುಖ್ಯಮಂತ್ರಿಗಳಿಗೆ ಕೊರೋನಾ ಪಾಸಿಟಿವ್ ಅನ್ನೋದು ಗೊತ್ತಾದಾಗ ಏನು ಆತಂಕ ಇತ್ತು ಅದು ಈಗ ನಿವಾರಣೆಯಾಗಿದೆ ಮುಖ್ಯಮಂತ್ರಿಗಳು ಸಂಪೂರ್ಣವಾಗಿ ಅದರಿಂದ ಚೇತರಿಸಿಕೊಂಡು ಇದೀಗ ಆಸ್ಪತ್ರೆಯಿಂದ ಡಿಸ್ಪ ಡಿಸ್ಚಾರ್ಜ್ ಕೂಡ ಆಗಿದ್ದಾರೆ ಮನೆಗೆ ತೆರಳಿದ್ದಾರೆ ಕಾವೇರಿ ನಿವಾಸದಲ್ಲಿ ಸದ್ಯ ಮುಖ್ಯಮಂತ್ರಿಗಳಿರುವಂಥದ್ದು ಐದು ದಿನ ಮುಖ್ಯಮಂತ್ರಿಗಳು ಹೋಮ್ ಕ್ವಾರಂಟೈನ್ ಇರ್ತಾರೆ ಅನ್ನೋ ಮಾಹಿತಿ ಸದ್ಯಕ್ಕಿದೆ ಜೊತೆಗೆ ವೈದ್ಯರು ಕೂಡ ಸೂಚನೆ ಕೊಟ್ಟಿರೋದು ಮೂರು ದಿನ ಮನೆಯಲ್ಲೇ ವಿಶ್ರಾಂತಿ ಪಡಿಬೇಕು ನೀವು ಹೋಗ್ತಿದ್ದ ಹಾಗೆ ಅಂತ ಹೇಳಿ ಸೊ ಇದೀಗ ಕಾವೇರಿ ನಿವಾಸದಲ್ಲಿದ್ದಾರೆ ಮುಖ್ಯಮಂತ್ರಿಗಳು ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು ಅಂದರೆ ಸಾಕಷ್ಟು ಕೇಸ್ಗಳು ಅವರ ಸುತ್ತಮುತ್ತ ಇದ್ದಂತಹ ಸಿಬ್ಬಂದಿಗಳಿಗೂ ಕೂಡ ಕೊರೋನಾ ಪಾಸಿಟಿವ್ ಆಗಿದ್ದಂತಹ ಪ್ರಕರಣಗಳನ್ನು ನೋಡಿದ್ವಿ ಅದಾದ ಬಳಿಕ ಸತತವಾಗಿ ಮುಖ್ಯಮಂತ್ರಿಗಳು ಕೂಡ ಕೊರೋನಾ ಟೆಸ್ಟ್ಗೆ ಒಳಪಡ್ತಾ ಇದ್ರು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಕೊರೋನಾ ಪಾಸಿಟಿವ್ ಅನ್ನುವಂಥ ರಿಪೋರ್ಟ್ ಬರ್ತಿದ್ದ ಹಾಗೆ ಮುಖ್ಯಮಂತ್ರಿಗಳು ಮಣಿಪಾಲ್ ಆಸ್ಪತ್ರೆಗೆ ಶಿಫ್ಟ್ ಆಗ್ತಾರೆ ಅದಾದ ಬಳಿಕ ಅಲ್ಲಿ ಒಂಬತ್ತು ದಿನಗಳ ಚಿಕಿತ್ಸೆ ಆಗುತ್ತೆ ಮುಖ್ಯಮಂತ್ರಿಗಳಿಗೆ ಆ ಸಂದರ್ಭದಲ್ಲಿ ಅವರ ಎರಡು ನಿವಾಸ ಮತ್ತೆ ಗೃಹ ಕಚೇರಿಯಲ್ಲೂ ಕೂಡ ಸಾಕಷ್ಟು ಸಿಬ್ಬಂದಿಯನ್ನ ತಪಾಸಣೆಗೆ ಒಳಪಡಿಸಿದ್ರು ಅಲ್ಲೂ ಕೂಡ ಸಾಕಷ್ಟು ಪ್ರಕರಣಗಳು ಕಾಣ ಎಲ್ಲ ಬೆಳವಣಿಗೆಗಳ ನಂತರ ಇದೀಗ ಒಂಬತ್ತು ದಿನಗಳ ಚಿಕಿತ್ಸೆಯನ್ನ ಪಡೆದುಕೊಂಡು ಸಂಪೂರ್ಣವಾಗಿ ಕೊರೋನಾದಿಂದ ಗುಣಮುಖರಾಗಿ ಮುಖ್ಯಮಂತ್ರಿಗಳು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಕಾವೇರಿ ನಿವಾಸಕ್ಕೆ ತೆರಳಿರೋದು ಇಡೀ ನಾಡಿನ ಜನತೆಗೆ ಒಂದು ರೀತಿ ನೆಮ್ಮದಿ ಅನ್ನುವಂತಹ ವಿಚಾರ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ ಯಾಕಂದ್ರೆ ಇಡೀ ನಾಡನ್ನ ಮುನ್ನಡೆಸಬೇಕಾಗಿರುವಂತಹ ಮುಖ್ಯಮಂತ್ರಿಗಳಿಗೆ ಸೋಂಕು ತಗುಲಿದೆ ಅನ್ನುವಂತಹ ಸುದ್ದಿ ಗೊತ್ತಾದಾಗ ಬಹಳಷ್ಟು ಮಂದಿಗೆ ಸಹಜವಾಗಿ ಆತಂಕ ಆಗಿರುತ್ತೆ ಆ ಸಂದರ್ಭದಲ್ಲಿ ಒಂಬತ್ತು ದಿನ ಚಿಕಿತ್ಸೆಯ ನಂತರವೇ ಸಂಪೂರ್ಣವಾಗಿ ಗುಣಮುಖರಾಗಿ ಮುಖ್ಯಮಂತ್ರಿಗಳು ಇದೀಗ ಡಿಸ್ಚಾರ್ಜ್ ಆಗಿರೋದು ಖುಷಿಯ ವಿಚಾರ ಆದರೆ ಐದು ದಿನ ಮುಂದಿನ ಐದು ದಿನ ಹೋಮ್ ಕ್ವಾರಂಟೈನ್ ನಲ್ಲಿ ಇರಬೇಕು ಮೂರು ದಿನ ವಿಶ್ರಾಂತಿ ಮಾಡಿ ಅಂತ ಹೇಳಿ ವೈದ್ಯರು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮೇಲೆ ಕಾವೇರಿ ನಿವಾಸಕ್ಕೆ ಮುಖ್ಯಮಂತ್ರಿಗಳು ಆಗಮಿಸಿದ್ದು ಸೊ ಗಮನಿಸ್ತಾ ಇದ್ದೀರಾ ಆಸ್ಪತ್ರೆಯಿಂದ ಸಿ ಎಂ ಬಿ ಎಸ್ ವೈ ಡಿಸ್ಚಾರ್ಜ್ ಆಗಿರುವಂತಹ ದೃಶ್ಯವನ್ನ ಒಂದು ಭಾಗದಲ್ಲಿ ಸಂಪೂರ್ಣವಾಗಿ ಗುಣಮುಖರಾಗಿದ್ದಾರೆ ಅನ್ನೋದಕ್ಕೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಮಸೂದ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಸೂದ್ ಒಂದು ಖುಷಿಯ ವಿಚಾರ ಮುಖ್ಯಮಂತ್ರಿಗಳು ಸಂಪೂರ್ಣವಾಗಿ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿರೋದು ಕಾವೇರಿ ನಿವಾಸಕ್ಕೆ ತೆರಳಿದ್ದಾರೆ ಐದು ದಿನಗಳ ಹೋಮ್ ಕ್ವಾರಂಟೈನ್ ಅವಧಿ ಅಂತ ಹೇಳ್ತಾ ಇದ್ದಾರೆ ಸೊ ಮುಂದೆ ಏನೆಲ್ಲ ಅಪ್ಡೇಟ್ಸ್ ಹೆಚ್ಚುವರಿ ಇದೆ ಇದ್ರ ಬಗ್ಗೆ ವಿಜಯ್ ಮುಖ್ಯಮಂತ್ರಿಗಳಿಗೆ ಕೊರೊನಾ ಸೋಂಕು ಕಡಿಮೆಯಾಗಿದೆ ಈಗಾಗಲೇ ಯಾವುದೇ ಸೋಂಕಿಲ್ಲ ಎರಡನೇ ಟೆಸ್ಟ್ ಅಲ್ಲಿ ನೆಗೆಟಿವ್ ಕೂಡ ಬಂದಿರುವಂಥದ್ದು ಸುಮಾರು ಒಂಬತ್ತು ದಿನಗಳ ಕಾಲ ಮಣಿಪಾಲ್ ಆಸ್ಪತ್ರೆಯಲ್ಲಿ ಮುಖ್ಯಮಂತ್ರಿಗಳು ಚಿಕಿತ್ಸೆ ತಗೊಂಡಿದ್ದಾರೆ ಈ ಒಂಬತ್ತು ದಿನಗಳ ಕಾಲವೂ ಕೂಡ ಯಾವುದೇ ರೋಗ ಲಕ್ಷಣವೂ ಕೂಡ ಕಂಡು ಬರಲಿಲ್ಲ ಅವರ ಆರೋಗ್ಯ ಸ್ಥಿ ಸ್ಥಿರವಾಗಿತ್ತು ಲವಲವಿಕೆಯಿಂದಲೇ ಆಸ್ಪತ್ರೆಯಲ್ಲಿ ಅವರು ಕಾಲ ಕಳೆದ್ರು ಜೊತೆಗೆ ಆಸ್ಪತ್ರೆಯಲ್ಲೇ ಏನೆಲ್ಲ ಅಗತ್ಯ ಆಡಳಿತಾತ್ಮಕ ಕೆಲಸ ಕಾರ್ಯಗಳಿದ್ವು ಅವುಗಳನ್ನು ಕೂಡ ಮಾಡ್ತಾ ಇದ್ರು ಇವತ್ತು ಎರಡನೇ ಟೆಸ್ಟ್ ನಿನ್ನೆ ಸಂಜೆ ಎರಡನೇ ಟೆಸ್ಟ್ ಮಾಡಲಾಯಿತು ಇವತ್ತು ಬೆಳಿಗ್ಗೆ ಅದರ ರಿಸಲ್ಟ್ ಬಂತು ನೆಗೆಟಿವ್ ಬಂದಿದೆ ಆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಹೋಮ್ ಕ್ವಾರಂಟೈನ್ಗೆ ಇಚ್ಛೆ ವ್ಯಕ್ತಪಡಿಸಿದ್ರು ವೈದ್ಯರ ಸಮ್ಮುಖದಲ್ಲಿ ವೈದ್ಯರು ವೈದ್ಯರ ತಂಡ ಒಂದು ಸಭೆ ಮಾಡಿ ಮುಖ್ಯಮಂತ್ರಿಗಳು ಈಗ ಡಿಸ್ಚಾರ್ಜ್ ಆಗಬಹುದ ಆಗಬಾರ್ದ ಅವರ ಆರೋಗ್ಯ ಪರಿಸ್ಥಿತಿ ಏನು ಹೇಳುತ್ತೆ ಎಲ್ಲವನ್ನು ಕೂಡ ವಿವರವಾಗಿ ಪರಿಶೀಲನೆ ಮಾಡಿ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಮುಖ್ಯಮಂತ್ರಿಗಳ ಡಿಸ್ಚಾರ್ಜ್ಗೆ ವೈದ್ಯರ ಗ್ರೀನ್ ಸಿಗ್ನಲ್ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಈಗ ಡಿಸ್ಚಾರ್ಜ್ ಆಗಿದ್ದಾರೆ ಈಗಾಗಲೇ ಮಣಿಪಾಲ್ ಆಸ್ಪತ್ರೆಯಿಂದ ಕಾವೇರಿ ನಿವಾಸಕ್ಕೂ ಕೂಡ ಬಂದಿದ್ದಾರೆ ವೈದ್ಯರ ತಂಡವೇ ಹೊರಗಡೆ ಬಂದವರಿಗೆ ಮಣಿಪಾಲ ಆಸ್ಪತ್ರೆಯಲ್ಲಿ ಆತ್ಮೀಯತೆಯಿಂದ ಹೂಗುಚ್ಚ ಕೊಟ್ಟು ಬೀಳ್ಕೊಟ್ರು ಈಗ ಕಾವೇರಿ ನಿವಾಸದಲ್ಲಿ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಇನ್ನು ಸುಮಾರು ಐದರಿಂದ ಆರು ದಿನಗಳ ಕಾಲ ಮುಖ್ಯಮಂತ್ರಿಗಳು ಹೋಮ್ ಕ್ವಾರಂಟೈನ್ ನಲ್ಲಿ ಇರ್ತಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ ಸಹಜವಾಗಿ ಕೊರೋನಾ ರೋಗಿಗಳು ಕೊರೋನಾ ವಾಸಿಯಾದ ಮೇಲೆ ಹದಿನಾಲ್ಕು ದಿನ ಹೋಮ್ ಕ್ವಾರಂಟೈನ್ ನಲ್ಲಿ ಇರಬೇಕು ಜೊತೆಗೆ ಯಾರೆಲ್ಲ ಕೋವಿಡ್ ವಾರಿಯರ್ಸ್ ಇರ್ತಾರೆ ಅವರು ಏಳು ದಿನ ಇದ್ರೆ ಸಾಕು ಮುಖ್ಯಮಂತ್ರಿಗಳು ಕೂಡ ಕೊರೋನಾ ವಾರಿಯರ್ ಆಗಿರೋದ್ರಿಂದ ಅವ್ರು ಏಳು ದಿನ ಹೋಮ್ ಕ್ವಾರಂಟೈನ್ ಇರಬೇಕು ಆದರೆ ಇಂಡಿಪೆಂಡೆನ್ಸ್ ಡೇ ಇರೋ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಐದು ದಿನ ಮನೆಯಲ್ಲಿ ಕ್ವಾರಂಟೈನ್ ಇರ್ತಾರೆ ಅಂತಲೂ ಕೂಡ ಮಾಹಿತಿ ಸಿಗ್ತಾ ಇದೆ ಯಾಕೆಂತಂದರೆ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಅವರು ಧ್ವಜಾರೋಹಣ ಮಾಡಬೇಕು ಭಾಷಣ ಮಾಡಬೇಕು ಆ ಹಿನ್ನೆಲೆಯಲ್ಲಿ ಐದು ದಿನ ಅಲ್ಲಿ ಇರ್ತಾರೆ ಅಂತಲೂ ಕೂಡ ಹೇಳಲಾಗ್ತಿದೆ ವೈದ್ಯರಿಂದಲೂ ಕೂಡ ಈ ಸಂಬಂಧಪಟ್ಟಂತೆ ಸಲಹೆ ಪಡ್ಕೊಂಡಿದ್ದಾರೆ ಐದು ದಿನ ಕ್ವಾರಂಟೈನ್ ಮುಗಿದ ಮೇಲೆ ಸಂಪೂರ್ಣವಾಗಿ ಮುಖ್ಯಮಂತ್ರಿಗಳು ಕೊರೋನಾದಿಂದ ಮುಕ್ತವಾಗ್ತಾರೆ ವಿಜಯ್ ಮುಖ್ಯಮಂತ್ರಿಗಳಿಗೆ ಒಂಬತ್ತು ದಿನಕ್ಕೇನೆ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ ಸೊ ಆಸ್ಪತ್ರೆಯಲ್ಲಿ ಹೇಗಾಯ್ತು ಚಿಕಿತ್ಸೆ ಅವರಿಗೆ ಜೊತೆಗೆ ಮುಖ್ಯಮಂತ್ರಿಗಳು ಐದು ದಿನ ಮುಗಿದ ನಂತರ ಮತ್ತೆ ಚಟುವಟಿಕೆಗಳಲ್ಲಿ ತೊಡಸ್ಕೊಂಡ್ಬಿಡ್ತಾರಾ ಮತ್ತೆಷ್ಟು ವಿಶ್ರಾಂತಿ ಅಗತ್ಯ ಇದೆ ಅನ್ನೋದ್ರ ಬಗ್ಗೆ ಏನಾದ್ರು ಹೇಳ್ತಾ ಇದ್ದಾರಾ ಹೇಗೆ ವಿಜಯ್ ಈಗ ಕೊರೋನಾ ಸೋಂಕು ಬಂದು ವಾಸಿಯಾದ ಮೇಲೆ ಅಂತ ರೋಗಿಗಳಿಗೆ ವಿಶ್ರಾಂತಿ ಬೇಕೇ ಬೇಕಾಗುತ್ತೆ ಅದಕ್ಕೆ ನಿಯಮಗಳ ಪ್ರಕಾರ ಹದಿನಾಲ್ಕು ದಿನ ಕ್ವಾರಂಟೈನ್ ಇರಬೇಕು ಹೋಮ್ ಕ್ವಾರಂಟೈನ್ ಅನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ ಎಲ್ಲಾ ರೋಗಿಗಳು ಕೂಡ ಕೊರೋನಾ ವಾಸಿ ಮಾಡ್ಕೊಂಡ್ಮೇಲೆ ಹದಿನಾಲ್ಕು ದಿನ ರೆಸ್ಟ್ ತಗೋಬೇಕು ಇನ್ಯಾವುದೇ ರೀತಿಯಲ್ಲಿ ರೋಗ ಲಕ್ಷಣ ಆಗಲಿ ಸೋಂಕು ಕಂಡು ಬರಬಾರ್ದು ಅಂತ ಈಗ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಅವರು ಕೋವಿಡ್ ವಾರಿಯರ್ ಆಗಿರೋದ್ರಿಂದಾಗಿ ಅವರು ಐದು ದಿನ ಇರ್ತಾರೆ ಏಳು ದಿನ ಇರಬೇಕಾಗುತ್ತೆ ಆದರೆ ಐದು ದಿನ ಇರ್ತಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿತ್ತು ಜೊತೆಗೆ ಈ ಅವರ ಹೋಮ್ ಕ್ವಾರಂಟೈನ್ ಅವಧಿಯಲ್ಲಿ ವೈದ್ಯರಿಂದ ನಿರಂತರವಾಗಿ ಮಣಿಪಾಲ್ ಆಸ್ಪತ್ರೆ ವೈದ್ಯರಿಂದಲೇ ಸಲಹೆ ಸೂಚನೆಗಳನ್ನು ಕೂಡ ಪಡ್ಕೊತಾರೆ ಇಮ್ಯುನಿಟಿ ಹೆಚ್ಚಿಸುವ ಆಹಾರ ಪಡಿತಾರೆ ವೈದ್ಯರ ಸಲಹೆಯಂತೆ ಈ ಕ್ವಾರಂಟೈನ್ ಅವಧಿಯಲ್ಲೂ ಕೂಡ ಅವರು ತಮ್ಮ ಬದುಕನ್ನು ಮುಂದುವರಿಸ್ತಾರೆ ಆದರೆ ಕ್ವಾರಂಟೈನ್ ಅವಧಿ ಎಲ್ಲಿ ಏನೆಲ್ಲ ಸಮಸ್ಯೆ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ವೈದ್ಯರ ತಂಡ ಮನೆಗೆ ಬಂದು ನಿಗಾವಹಿಸುವ ಸಾಧ್ಯತೆ ಕೂಡ ಇದೆ ಈಗ ಒಂಬತ್ತು ದಿನಗಳ ಕಾಲ ಯಾವುದೇ ರೋಗ ಲಕ್ಷಣ ಅವ್ರಿಗೆ ಕಂಡು ಬಂದಿಲ್ಲ ಹಾಗಾಗಿ ಹೋಮ್ ಕ್ವಾರಂಟೈನ್ ಕೂಡ ಯಾವುದೇ ರೋಗ ಲಕ್ಷಣ ಕಂಡು ಬರುವ ಸಾಧ್ಯತೆ ಕಡಿಮೆ ಇದೆ ಆ ಥರ ಏನಾದರೂ ಲಕ್ಷಣ ಮತ್ತೆ ಕಂಡು ಬಂದರೆ ವೈದ್ಯರು ತುರ್ತಾಗಿ ಏನು ಕ್ರಮ ತಗೋಬೇಕು ಆರೋಗ್ಯ ಕ್ರಮ ಅದನ್ನ ತಗೋತಾರೆ ಆದರೆ ಈಗಾಗಲೇ ವಸಿಯ ವಾಸಿಯಾಗಿದ್ದವರಿಗೆ ಕೊರೋನಾ ಟೆಸ್ಟ್ ಅಲ್ಲಿ ನೆಗೆಟಿವ್ ಬಂದಿದೆ ಕ್ವಾರಂಟೈನ್ ಐದು ದಿನ ಇರ್ತಾರೆ ಅನಂತರ ಸಹಜವಾಗಿ ಅವರು ಎಂದಿನಂತೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ ವಿಜಯ್ ಥ್ಯಾಂಕ್ ಯು ಮಸೂದ್ ಮಾಹಿತಿಗಾಗಿ